ಎಲ್ರಿಗೂ ನಮಸ್ಕಾರ ರೀ ಕರ್ನಾಟಕದ ಅಡುಗೆಗಳ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ವೆಜ್ ಹೈದರಾಬಾದಿನ ಹೋಟೆಲ್ ಸ್ಟೈಲು ಮನೆಯಾಗ ಹೆಂಗೆ ಮಾಡ್ಕೋಬೋದು ಅನ್ನೋದು ತೋರ್ಸತ್ತೀನಿ ರೀ ಭಾಳ ರುಚಿ ಅನ್ನಿಸ್ತೈತಿ ತರಕಾರಿ ಆರೋಗ್ಯಕ್ಕೆ ಒಳ್ಳೇದು ಹಿಂಗಾಗಿ ಮಕ್ಕಳು ತಿನ್ನೋಂಗಿಲ್ಲ ಈ ಥರ ಮಾಡ್ಕೊಡಿ ನೋಡಿರಿ ಒಂದು ಚಪಾತಿ ತಿನ್ನೋ ಮಕ್ಕಳು ಎರಡು ಚಪಾತಿ ಮೂರು ಚಪಾತಿ ತಿಂತಾರೆ ಅಷ್ಟು ರುಚಿಯಾಗಿರ್ತೈತಿ ಈ ಪಲ್ಲೆ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಳಿಗೆ ಇಟ್ಕೊಂಡಿನಿ ನೀರು ಹಾಕೊಂಡಿನಿ ನೀರು ಕುದಿಯೋವರೆಗೂ ಹಂಗೆ ಬಿಡ್ಬೇಕು ರೀ ನೀರು ಕುದಿಯಾಗತ್ತೈತಿ ನೋಡ್ಬೋದು ನೀವು ಒಂದು ಸ್ವಲ್ಪ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೋಬೇಕು ನೀವು ತರಕಾರಿನ ಯಾವುದಾದ್ರೂ ತೊಗೋಬೋದು ನಾನಿಲ್ಲಿ ಬರೀ ಬೀನ್ಸ್ ಮತ್ತು ಕ್ಯಾರೆಟ್ ತೊಗೊಂಡಿನಿ ನೀವು ಬೇರೆ ತರಕಾರಿನ ಇದ್ರೊಳಗೆ ಯಾಡ್ ಮಾಡ್ಕೊಬೋದು ಅಂದ್ರೆ ಹಸಿ ಬಟಾಣಿ ಆಯ್ತು ಒಣ ಬಟಾಣಿ ನೆನೆಯಾಕೆ ಹಾಕಿ ಆಮೇಲೆ ಇದ್ರಕ್ಕೆ ಸೇರಿಸ್ಕೋಬೋದು ಮತ್ತು ಫ್ಲವರ್ ಹಾಕ್ಕೋಬೋದು ನೀವು ಯಾವ್ದಾರ ತರಕಾರಿ ತೊಗೋಬೋದು ನಾ ಎರಡು ತರಕಾರಿ ತೊಗೊಂಡು ಮಾಡಿ ತೋರ್ಸತ್ತೀನಿ ಭಾಳ ರುಚಿ ಅನ್ನಿಸ್ತಿತ್ತು ರೀ ಇದು ಈಗ ಇದನ್ನು ಕುದಿಯಾಕಿಟ್ಟೆ ನೋಡಿರಿ ಉಪ್ಪು ಹಾಕ್ಕೊಂಡೀಗ ಒಂದು ಸ್ವಲ್ಪ ಕುದೀಲಿ ಅಂದ್ರೆ ಬೇಯ್ಲಿ ಅದು ತರಕಾರಿ ಎಲ್ಲ ಬೇಯೋವರೆಗೂ ನಾವು ಈಗ ಮಿಕ್ಸರ್ ಜಾರಿಗೆ ಮಸಾಲ ಉಪ್ಕೊಂಡ್ಬಿಡೋಣ ಈಗ ನಾನು ಟಮಾಟೋನ ಎರಡು ತೊಗೊಂಡಿನಿ ಈಗ ಎರಡು ಟಮಾಟೊ ಹಾಕೋತೀನಿ ಗ್ರೇವಿ ಜಾಸ್ತಿ ಬೇಕಂದ್ರೆ ಈರುಳ್ಳಿ ಜಾಸ್ತಿ ತೊಗೊಳ್ರಿ ಅಂದ್ರೆ ಗ್ರೇವಿ ಜಾಸ್ತಿ ಬರ್ತೈತಿ ಈಗ ನಾನು ಈರುಳ್ಳಿ ದೊಡ್ಡ ಸೈಜಿನೂ ಮೂರು ತೊಗೊಂಡೀನಿ ಈರುಳ್ಳಿನ ನಾವು ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಗ್ರೇವಿ ಭಾಳ ಬರ್ತೈತಿ ಅಂದ್ರೆ ಇಸ್ ಸ್ವಲ್ಪ ಬೇಕು ಗ್ರೇವಿ ಅಂದ್ರೆ ನೀವು ಸ್ವಲ್ಪ ಹಾಕೋಬೋದು ಈರುಳ್ಳಿನ ಜಾಸ್ತಿ ಗ್ರೇವಿ ಬೇಕಂದ್ರೆ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ರಿ ಶುಂಠಿ ಬೆಳ್ಳುಳ್ಳಿ ಮತ್ತು ಗೋಡಂಬಿ ಹಾಕಕತ್ತೀನಿ ನಾನು ಗೋಡಂಬಿ ಹಾಕೋದ್ರಿಂದ ರೀ ಭಾಳ ಟೇಸ್ಟ್ ಆಗ್ತಿತ್ರಿ ಈ ಪಲ್ಯ ಅಷ್ಟು ಅಲ್ಲದ ಮತ್ತಿದು ಒಂದು ಸ್ವಲ್ಪ ತಿಕ್ನೆಸ್ ಕೊಡ್ತೈತಿ ಅಂದರೆ ಆಗ್ತೈತಿ ಗ್ರೇವಿ ಚಲೋ ಆಗ್ತೈತಿ ಈಗ ನಾನು ಎಲ್ಲ ಸೇರಿ ರುಬ್ಕೊಂಡೆ ನೋಡ್ರಿ ಈಗ ಈಗ ರುಬ್ಬಿದ್ದಾತು ಇದು ಅಷ್ಟರೊಳಗೆ ಇದು ಬೆಂದೈತೆ ನೋಡಿರಿ ಈಗ ಎಲ್ಲ ಕ್ಯಾರೆಟು ಮತ್ತು ಬೀನ್ಸು ಬೆಂದಾವು ಈಗ ನಾನು ಇದನ್ನ ನೀರನ್ನ ತೆಗೆದು ಈಗ ನೋಡ್ರಿ ಬೆಂದಿದ್ದು ತೋರಿಸಿದ್ದೆ ನಿಮ್ಗೆ ಹೊತ್ನಾಗ ಬೆಂದಾವೆ ಈಗ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂತೀನಿ ಈ ನೀರನ್ನ ವೇಸ್ಟ್ ಮಾಡೋದು ಬೇಡ್ರಿ ಮತ್ತು ಗ್ರೇವಿಗೆ ಇದನ್ನ ಹಾಕೊಳಕ್ಕೆ ಬರ್ತೈತಿ ನೀರು ಕಡಿಮೆ ಬಿದ್ದಾಗ ಅಂದ್ರೆ ತರಕಾರಿದ್ದು ಬೇಯಿಸಿದ ನೀರು ಭಾಳ ಒಳ್ಳೆಯದು ಆರೋಗ್ಯಕ್ಕೆ ಹೀಗಾಗಿ ಇದೇನು ವೇಸ್ಟ್ ಮಾಡೋದು ಬೇಡ ತೆಗೆದಿಡ್ತೀನಿ ಆಮೇಲೆ ಗ್ರೇವಿಗೆ ಬೇಕಂದ್ರೆ ಇದ ನೀರನ್ನ ನಾನು ನಾನು ನಾನೀಗ ಗ್ರೇವಿಗೆ ಈಗ ನಾನು ಒಂದು ಕಡಾಯಿ ಇಟ್ಕೊಂಡೀನಿ ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ನೀವು ಹಾಕೊಬೋದು ಇಲ್ಲ ತುಪ್ಪ ಎರ ಹಾಕೋಬೋದು ನಾನು ತುಪ್ಪ ಹಾಕೊಂಡು ಹಾಕ್ತೀನಿ ತುಪ್ಪನೂ ಅಷ್ಟೇ ಟೇಸ್ಟ್ ಕೊಡ್ತೈತಿ ಮತ್ತು ಬೆಣ್ಣೆನೂ ಭಾಳ ರುಚಿ ಅನ್ನಿಸ್ತೈತಿ ನೀವು ಬೆಣ್ಣಿನ ಭಾಳಷ್ಟು ಹಾಕೊಂಡಷ್ಟು ಭಾಳ ಚಲೋ ಬರ್ತೈತಿ ಇದು ವೆಜ್ ಹೈದರಾಬಾದಿ ಈಗ ತುಪ್ಪ ಮತ್ತು ನಾನು ಎಣ್ಣೆನೂ ಹಾಕ್ಕೊಂಡೇನಿ ಅಂದರೆ ಅಡುಗೆ ಬಳಸ್ತೀವಲ್ಲ ಆ ಎಣ್ಣೆನೂ ಹಾಕ್ಕೊಂಡೇನಿ ಚಲೋಕ್ಕೆ ನಾ ಕಾಯಿಲ್ರಿ ಇದು ಆಮೇಲೆ ಚಕ್ಕಿ ಹಾಕ್ಕೋಬೇಕ್ರಿ ಆಮೇಲೆ ಲವಂಗ ಹಾಕ್ಕೋಬೇಕು ಎರಡು ಲವಂಗ ತೊಗೊಂಡಿನಿ ಮೂರು ಏಲಕ್ಕಿ ತೊಗೊಂಡಿನಿ ಒಂದು ಸ್ವಲ್ಪ ಚಕ್ಕಿ ತೊಗೊಂಡಿನಿ ಇದಾದ ಮೇಲೆ ನಾನು ಸಣ್ಣಗೆ ಹೆಚ್ಚಿದ ಈರುಳ್ಳಿನ ಹಾಕ್ಕೊತೀನಿ ಸಣ್ಣಗೆ ಹೆಚ್ಚಿರಬೇಕಂದ್ರೆ ಚಲೋ ಆಗ್ತಿತ್ತು ಇದು ಈಗ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಆ ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿನ ನೋಡಿರಿ ಒಂದು ಸ್ವಲ್ಪ ಚೊಲೋತ್ನಾಗ ಫ್ರೈ ಮಾಡ್ಕೊಂಡೆ ನಾನು ಆಮೇಲೆ ಸಣ್ಣಗೆ ಹೆಚ್ಚಿದ್ರೆ ಒಂದು ಟೊಮ್ಯಾಟೊ ತೊಗೊಂಡಿನಿ ಇದನ್ನೂ ಚಲೋತ್ನಾಗ ಫ್ರೈ ರೀ ಈಗ ಚಲೋತ್ನಾಗ ಫ್ರೈ ಮಾಡ್ಕೊಂಡೆ ನಾನು ಆಮೇಲೆ ಮಿಕ್ಸರ್ ಮಾಡಿಟ್ಟಿದ್ವೇಲೆ ನಾವು ಮಿಶ್ರಣನ ಆ ಮಿಶ್ರಣನೇ ಇದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ಹಸಿ ಸ್ಮೆಲೆಲ್ಲ ಹೋಗ್ಬೇಕು ಯಾಕಂದ್ರೆ ನಾವು ಎಲ್ಲನೂ ಹಸಿದ ಹಾಕ್ಕೊಂಡೇವಲ್ಲ ಹೀಗಾಗಿ ಚಲೋತ್ನಾಗೆ ನಾವು ಇದನ್ನ ಬೇಯಿಸ್ಕೋಬೇಕು ಈಗ ನೋಡ್ರಿ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕೊಳತ್ತೆ ನಾನು ಈಗ ಚಲೋತ್ನಾಗೆ ನಾನು ಬೇಯಿಸ್ಕೊಂಡೆ ನೋಡ್ಬೋದು ನೀವು ಲೀಡ್ ಕ್ಲೋಸ್ ಇಡಬೇಕು ಒಂದು ಐದು ನಿಮಿಷ ಅದು ಕಲರ್ ಚೇಂಜ್ ಆಗೈತೆ ನೋಡ್ಬೋದು ನೋಡ್ರಿ ನೀವು ಎಣ್ಣೆ ಎಲ್ಲ ಮೇಲೆ ತೇಲಾಕತೈತಿ ಅಂದ್ರೆ ಚಲೋತ್ನಾಗ ಇದು ಬೆಂದತಿ ಅರ್ಥ ಅಂದ್ರೆ ಹಸಿ ಮೇಲೆಲ್ಲ ಹೋಗೈತಿ ಅರ್ಥ ಈ ಥರ ಚೊಲೋತ್ನಾಗೆ ನಾವು ಬೇಯಿಸ್ಕೊಂಡ್ರಷ್ಟು ಟೇಸ್ಟ್ ಚಲೋ ಬರ್ತೈತಿ ಇಲ್ಲಾಂದ್ರೆ ಚಲೋ ಬರೋಂಗಿಲ್ಲ ಈ ಟೈಮ್ನಾಗ ನಾವು ಎಲ್ಲಾನು ಸಾಮಾನು ಸಾಲ ಸಾಮಗ್ರಿಗಳನ್ನ ರೀ ಈಗ ನಾನು ಖಾರದ ಪುಡಿ ಹಾಕ್ಕೊಂಡ್ತೀನಿ ಒಂದು ಎರಡು ಟೀ ಸ್ಪೂನು ನಾನು ಖಾರದ ಪುಡಿ ಹಾಕ್ಕೊಂಡೀನಿ ಆಮೇಲೆ ಅರ್ಶಿಣದ ಪೌಡ್ರ್ ಕಾಲು ಟೀ ಸ್ಪೂನ್ ಹಾಕ್ಕೊಂಡು ಹಾಕ್ತೀನಿ ಮತ್ತು ಗರಂ ಮಸಾಲ ನೋಡ್ರಿ ಇದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಹಾಕ್ತೀನಿ ಇನ್ನೊಂದು ಸ್ವಲ್ಪ ಹಾಕೊಳತ್ತೀನಿ ಹಾಕ್ತಿ ನೋಡಿರಿ ಗರಂ ಮಸಾಲ ಒಂದು ಸ್ವಲ್ಪ ಜಾಸ್ತಿನ ಹಾಕೋಬೇಕಾಗ್ತಿತ್ತು ಅಂದರೆ ಚಲೋ ಆಗ್ತೈತಿ ಗ್ರೇವಿ ಈಗ ಎಲ್ಲನೂ ಹಾಕ್ಕೊಂಡೆ ನೋಡಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹಾಕೋಬೇಕು ಈಗ ಜೀರಾ ಒಂದು ಹಾಕೊಂಡೆ ನಾನು ಒಂದು ಅರ್ಧ ಟೀ ಸ್ಪೂನು ಜೀರಾ ಪೌಡ್ರ್ ಹಾಕ್ಕೊಂಡಿನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಜಾಸ್ತಿ ಉಪ್ಪು ಹಾಕ್ಕೋಬೇಡ್ರಿ ಯಾಕಂದ್ರೆ ನಾವು ತರಕಾರಿನ ಉಪ್ಪು ಹಾಕಿ ಬೇಯಿಸಿವಿ ಅದಕ್ಕೆ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಳ್ರಿ ಆಮೇಲೆ ಬೇಕಂದ್ರೆ ಹಾಕ್ಕೊಬೋದು ಈಗ ಉಪ್ಪು ಹಾಕ್ಕೊಂಡೇನಿ ಚೊಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಸೇರಿ ಭಾಳ ರುಚಿ ಅನ್ನಿಸ್ತಿತ್ತು ರೀ ಇದು ಮನ್ಯಾಗ ಮಾಡೋದ್ರಿಂದ ಮಕ್ಳಿಗೆ ಭಾಳ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಹೊರಗಡೆ ತಿಂದಷ್ಟು ಆರೋಗ್ಯ ಹಾಳಾಗ್ತೈತಿ ಹೀಗಾಗಿ ಮನ್ಯಾಗ ನಾವು ಈ ಥರ ಎಲ್ಲ ಮಾಡಿಕೊಟ್ರೆ ಹೋಟೆಲ್ನ ಕೇಳೋಂಗಿಲ್ಲ ಮಕ್ಕಳು ಈಗ ಹೋಟೆಲ್ಗಿಂತ ಟೇಸ್ಟ್ ಮನೆಯಾಗನ ಆಗ್ತೈತಿ ಅಂತ ಹೇಳ್ಬೋದು ಈಗ ನೋಡ್ರಿ ನಾನು ತರಕಾರಿ ಬೇಯಿಸಿದ್ನೇಲ ಅದ ನೀರು ಹಾಕೊಂಡಾಗ್ತೇನೆ ನೋಡ್ರಿ ಈಗ ಒಂದು ಸ್ವಲ್ಪ ಬೇವರೆಗೂ ನಾವು ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಲ್ಲ ಹೀಗಾಗಿ ಚೊಲೋತ್ನಾಗ್ ಬೇಯಿಸ್ಬೇಕಿದ್ನ ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ಕೊಂಡೀನಿ ತರಕಾರಿ ಬೇಯಿಸಿದ ನೀರನ್ನ ಹಾಕ್ಕೊಂಡಿನಿ ನಾನೀಗ ಈಗ ಆಮೇಲೆ ಚಲೋತ್ನೈ ಬೇಯಕತ್ತೆ ಕುದಿಯಾಕತ್ತೈತಿ ನೋಡ್ರಿ ಈ ಟೈಮ್ನಾಗ ನಾವು ಬೇಯಿಸಿ ಇಟ್ಕೊಂಡಿದ್ನೆಲ್ಲ ತರಕಾರಿನ ಹಾಕೊಂಡ್ತೀನಿ ಇದನ್ನ ಹಾಕ್ಕೊಂಡು ಚೊಲೋತ್ನಾಗ್ ಇನ್ನೊಮ್ಮೆ ನಾವು ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಇದನ್ನ ಚಲೋತ್ನಾಗಿ ಬೇಯಿಸ್ಕೋಬೇಕು ಅತಿ ಗಟ್ಟೆನೂ ಇರಬಾರ್ದು ಅತಿ ನೀರನ್ನೂ ಇರಬಾರ್ದು ಇದು ಮೀಡಿಯಮ್ ಇರಬೇಕು ಚಪಾತಿ ತಂದೂರಿ ರೊಟ್ಟಿ ಭಾಳ ರುಚಿ ಅನ್ನಿಸ್ತು ರೀ ಈ ಪಲ್ಯ ಪದೇ ಪದೇ ಮಾಡ್ಕೊತಿರಿ ಅಷ್ಟು ಟೇಸ್ಟ್ ಆಗ್ತೈತಿ ಇದು ಒಂದು ಸಾರಿ ಮಾಡಿ ನೋಡಿ ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನ ಮರಿಬೇಡ್ರಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ ರೆಡ್ ಕಲರ್ ಒಳಗೆ ಸಬ್ಸ್ಕ್ರೈಬ್ ಅಂತ ಬರ್ತಿರ್ತೈತಿ ಅದನ್ನು ಅವತ್ತು ರೀ ಗಂಟಿ ಚಿತ್ರ ಬ ಬರ್ತೈತಿ ಬಾರಿಸ್ರಿ ನನ್ನ ರೆಸಿಪೀಸ್ ಎಲ್ಲ ನೀವು ನೋಡ್ಬೋದು ಅವಾಗ ಇದು ಫ್ರೆಶ್ ಕ್ರೀಮ್ ನೋಡಿರಿ ಫ್ರೆಶ್ ಕ್ರೀಮ್ ಮನೆಯಾಗಿರೋಂಥದ್ದು ಹಾಲಿನ ಕೆನಿನ ಹಾಕೊಂಡ್ತನಿ ಇದನ್ನ ಹಾಕೋದ್ರಿಂದ ಏನಾಗ್ತೈತಿ ಅಂದ್ರೆ ನೋಡ್ರಿ ಕಲರ್ ಎಷ್ಟು ಚೇಂಜ್ ಆಗ್ತೈತಿ ಮತ್ತು ಭಾಳ ರುಚಿ ಕೊಡ್ತೈತಿ ಇದು ಕೆನಿ ಮನೆಯಾಗಿರೋಂಥದ್ದು ಕೆನಿ ನಾನು ಉಪ್ಯೋಗಿಸ್ಕೊಂಡೆ ನೋಡ್ರಿ ಈಗ ಚೊಲೋತ್ನಾಗೆ ನಾನು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ನಾನು ಚೊಲೋತ್ನಾಗ ಬೇಯಿಸ್ಕೊಂಡೆನಿ ಈಗ ರೆಡಿ ಆಯಿತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಕತ್ತೆ ನೋಡ್ಬೋದು ನೀವು ಭಾಳ ರುಚಿ ಅನ್ನಿಸ್ತೈತಿ ಸರ್ವಿಂಗ್ ಪ್ಲೇಟಿಗೆ ಹಾಕ್ತೀನಿ ನೋಡ್ರಿ ಈಗ ನೋಡಿರಿ ಎಷ್ಟು ಚೆನ್ನಾಗಿ ಕಾಣತೈತಿ ಮತ್ತು ಭಾಳ ರುಚಿನೂ ಇರ್ತೈತಿ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ್ರೆ ಹೋಗಿ ಬರ್ತೀನಿ ರೀ